ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಥ್ಯಾಂಕ್ ಯು. ಬಾಡಲಿ ವ್ಯವಸಾಯ, ಬಾಡಲಿ ಆಡಳಿತ ವ್ಯವಸ್ಥೆ ಪ್ರಪಂಚದಲ್ಲಿರುವ ಎಲ್ಲರ ಮುಖಗಳಲ್ಲೂ ಬೀರಲಿ ನಗುಮುಖ. ಬಾಡಲಿ ಆತ್ಮವೇ, ಬೆಳಗಲಿ ಆತ್ಮವೇ, ಬಾಳಲಿ ನಮ್ಮ ಸೈನಿಕರು, ಬೆಳಗಲಿ ನಮ್ಮ ದೇಶ, ಬಾಳಲಿ ನಮ್ಮ ರೈತರು, ಬೆಳಗಲಿ ನಮ್ಮ ದೇಶ. ಭಗವಂತನೇ ಎಲ್ರಿಗೂ ಕರ್ಣಿ, ಎಲ್ಲರೂ ಕರುಣಿಸಪ್ಪ. ಪರಮಾತ್ಮ ಈ ನಮ್ಮ ಚಂದ್ರಯಾನ ಮಾಡಿದ್ರ ಚಂದ್ರಯಾನ ಈ ಸರಿ ಓಟ್ ಬಂತಲ್ಲ, ಎಲ್ಲ ನಮ್ಮ ISRO ವಿಜ್ಞಾನಿಗಳಿಗೆ ಅದ್ರ ಸಂಬಂಧಪಟ್ಟ ಎಲ್ರಿಗೂ ನಮ್ಮ ಅನಂತ ಅನಂತ ಧನ್ಯವಾದಗಳು, ನಮಸ್ಕಾರ. ಇದೇ ಥರ ಇನ್ನೂ ಹೆಚ್ಚಿಗೆ ಮಾಡತಕ್ಕಂಥ ಶಕ್ತಿ ಆ ಭಗವಂತ ISRO ವಿಜ್ಞಾನಿಗಳು ಕೊಟ್ಟು ಇನ್ನೂ ನಮ್ಮ ದೇಶ ಮುಂದೆ ಬರಬೇಕು ಅಂತ ಅವ್ರ ಪರವಾಗಿ ಆ ಭಗವಂತನಲ್ಲಿ ನಾನು ಕೇಳ್ಕೊತಾ ಇರ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ ಅವ್ರದೆಲ್ಲ. ಓಕೆ, ಇವತ್ತು ನಾವು ಗಂಡು ಮಕ್ಕಳಿಗೆ ಆಗ್ತಕ್ಕಂಥ ಅಂದರೆ ಇದೆಲ್ಲ 45 ಮೇಲೆ ಬರ್ತಕ್ಕಂಥ ಒಂದು ಸಣ್ಣ ಕಾಯಿಲೆ ಅಂತಲೇ ಹೇಳ್ಬೋದು. ಇದಕ್ಕೆ ಆ್ಯಕ್ಚುಲಿ ಇಂಗ್ಲೀಷ್ ಮೆಡಿಸನ್ನು ಇದೆ. ಈಗ ನೀವು ನಿಮ್ಮ ಮನೆ ಮದ್ದು ಮಾಡ್ಕೊಬೋದು, ಏನೂ ಇಲ್ಲ. ಪ್ರಾಸ್ಟೇಟ್ ಎನ್ಲಾರ್ಜ್ ಅಂತ ಇದಕ್ಕೆ ಹೆಸರು, ಪ್ರಾಸ್ಟೇಟ್ ಎನ್ಲಾರ್ಜ್. ಇದೇನಿಲ್ಲ, ಪ್ರಾಸ್ಟೇಟ್ ಊತ ಆದಾಗ ಯೂರಿನ್ ಸ್ಲೋ ಆಗ್ಬಿಡುತ್ತೆ. ಒಂದ ಮಾಡ್ತಿರಲ್ಲ, ಜಾಗ ಸ್ಲೋ ಆಗ್ಬಿಡುತ್ತೆ. ಒಂದ್ಸರಿ ಬಿಟ್ಟು ಬಿಟ್ಟು ಬರುತ್ತೆ, ಒಂದೊಂದ್ಸರಿ ಡ್ರಾಪ್ ಬರುತ್ತೆ, ಒಂದೊಂದ್ಸರಿ ಅರ್ಜೆಂಟಾಗಿ ಬಂದಾಗ ತಡೆಯೋಕ್ಕಾಗಲ್ಲ, ಓಡೋಗಿ ನಿಂತ್ಕೊಂಡು ಮಾಡಕ್ಕೆ ಹೋಗ್ತೀರಾ, ಬರಲ್ಲ, ಅವಾಗೊಂಥರ ಪ್ರಾಣ ಹೋದಂಗಾಗುತ್ತೆ. ಸೊ ಅಂಥವ್ರಿಗೆ ಪ್ರಾಸ್ಟೇಟ್ ಎನ್ಲಾರ್ಜ್ ಇದಕ್ಕೊಂದು ಮದ್ದು. ಈ ಪ್ರಾಸ್ಟೇಟ್ ಎನ್ಲಾರ್ಜ್ ಆಗೇ ಬಿಟ್ಟರೆ ಏನಪ್ಪ ಆಗುತ್ತೆ, ಕ್ಯಾನ್ಸರ್ ಆಗುತ್ತೆ. ನಾವು ಸಾಧಾರಣ ನಾವು ಹೇಳ್ಕೊಬೋದು, ಯಾಕಂದರೆ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಹೋದಾಗ ಯಾವುದ್ರಲ್ಲ ಹೋಗಿ, ನೀವು ಅಲೋಪತಿಯಲ್ಲಿ ಹೋಗಿ, ಸಿದ್ಧಾಲ್ಲಿ ಹೋಗಿ, ಆಯುರ್ವೇದಿಕಲ್ಲಿ ಹೋಗಿ, ಯುನಾನಿಯಲ್ಲಿ ಹೋಗಿ, ಹೋಮಿಯೋಪತಿಯಲ್ಲಿ ಹೋಗಿ, ಯಾವುದ್ರಲ್ಲ ಹೋಗಿ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ದಯವಿಟ್ಟು ಇದ್ಕೊಂಡು ಟೆಸ್ಟ್ ಬರುತ್ತೆ, PSA ಅಂತ. ಅದನ್ನು ಬ್ಲಡ್ ಅವ್ರು ಹೇಳ್ತಾರೆ, ನಾಲ್ಕರ ಒಳಗಡೆ ಇರಬೇಕು, ನಾಲ್ಕರ ಮೇಲೆ ಇದ್ರೆ ಇದಕ್ಕೆಲ್ಲ ಡೇಂಜರ್ ಅಂತ ಅವರೆಲ್ಲ ಹೇಳ್ತಾರೆ. ಆದ್ರೂ ನಾವು ಸ್ಟಾರ್ಟಿಂಗ್ ಸ್ಟೇಜ್ ಇದ್ದಾಗ ಅವ್ರು ಕೂಡ ಔಷಧಿ ಜೊತೆನೆ ಒಂದು ಮನೆ ಮದ್ದು ಹೇಳ್ಕೊಡ್ತೀನಿ. ಇದಕ್ಕೆ ಸೂಪರ್ ಮೆಡಿಸನ್ ಯಾವ್ದು ಗೊತ್ತಾ? ಹೋಮೋಗ್ರೇನೆ, ದಾಳಿಂಬೆ. ದಾಳಿಂಬೆ ಏನು ಮಾಡಬೇಕು, ಬೆಳಿಗ್ಗೆನೆ ಒಂದು ದಾಳಿಂಬೆ ಬಿಡಿಸ್ಕೊಳ್ಳಿ. ಆಮೇಲೆ ಸೌತೆಕಾಯಿ ಬೀಜ ನೆಟ್ ಚಂದಿಯಲ್ಲಿ ಸಿಗುತ್ತೆ, ಸೌತೆಕಾಯಿ ಬೀಜ. ಆಮೇಲೆ ಕುಂಬಳಕಾಯಿ ಬೀಜ. ಈ ಸೌತೆಕಾಯಿ ಬೀಜ, ಕುಂಬಳಕಾಯಿ ಬೀಜ, ದಾಳಿಂಬೆ ಮೂರು ಮಿಕ್ಸಿಗೆ ಹಾಕಿ ರುಬ್ಬರಿ, ಚೆನ್ನಾಗಿ ರುಬ್ಬಿಟ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆ ರೆಗ್ಯುಲರ್ ಕುಡಿ, ಬೆಳಿಗ್ಗೆ ಒಂದ್ಸರಿ, ಸಂಜೆ ಒಂದ್ಸರಿ ಕಂಪಲ್ಸರಿ ಮಾಡ್ಕೊಂಬನ್ನಿ. ಅದ್ರ ಜೊತೆಗೆ ನಮ್ಮ ಇದು ಅಮೃತ ಬಳ್ಳಿ ಅಂತ ಬರುತ್ತೆ, ಅಮೃತ ಬಳ್ಳಿ ನೋಡಿದ್ದೀರಲ್ವಾ, ಅಮೃತ ಬಳ್ಳಿ ಸಕ್ಕರೆನ ಯೂಸ್ ಮಾಡಿ, ಅಮೃತ ಬಳ್ಳಿ ಸಕ್ಕರೆ. ಏನು ಆಶ್ಚರ್ಯ ಅಲ್ಲ, ಅಮೃತ ಬಳ್ಳಿ ಸಕ್ಕರೆ ಖಂಡಿತವಾಗ್ಲು ಸಿಗುತ್ತೆ. ಸಿಂಪಲ್, ಅದೇನಿಲ್ಲ, ಅಮೃತ ಬಳ್ಳಿ ದಿಂಡಿದೆಯಲ್ಲ, ಆ ಎಲೆ ಸೈಡಲ್ಲಿ ದಿಂಡು, ಆ ದಿಂಡು ತಗೊಳ್ಳಿ, ಆ ದಿಂಡು ತೊಗೊಂಡು 10 KG ತರಬೇಕು. ಆ ಲೆವೆಲ್ ನೀವು ಮಾಡಬೇಕು, 10 KG ತೊಗೊಂಡು ಚೆನ್ನಾಗಿ ಜಜ್ಜಬೇಕು, ಚೆನ್ನಾಗಿ ಜಜ್ಜಬೇಕು. ಜಜ್ಜಾದ್ಮೇಲೆ ನೀವೇನು ಮಾಡಿ, ಅದನ್ನು ನೀರಿಗೆ ಹಾಕ್ಬಿಡಿ, ಒಂದು 8 ಲೀಟ್ರ್ ನೀರಿಗೆ ಹಾಕ್ಬಿಡಿ. ಸೂರ್ಯನ ಬೆಳಕಲ್ಲಿ ಬಿಡಬೇಕು, ಅದು ಸೂರ್ಯನ ಬೆಳಕಲ್ಲಿ ಬಿದ್ದು 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 ಅದನ್ನೇನು ಮಾಡಬೇಕು, ತೆಗಿಬೇಕು ಹಾಕ್ಬೇಕು, ತೆಗಿಬೇಕು ಹಾಕ್ಬೇಕು, ಜಜ್ಜಬೇಕು ಹಾಕ್ಬೇಕು. ಹಂಗೆ ಮಾಡ್ತಾ ಮಾಡ್ತಾ ಕಲಾಯಿಸಿ ಕಲಾಯಿಸಿ ಒಂದು 48 ಗಂಟೆ ಬಿಡ್ರಿ. ಬಿಟ್ಟಿದ ತಕ್ಷಣ ಮೇಲೆಲ್ಲ ದಿಂಡು ಬಂದುಬಿಟ್ರೆ ಕೆಳಗಡೆ ಒಂಥರ ಪುಡಿ ಥರ ಬರುತ್ತೆ, ಅದೇ ಸಕ್ಕರೆ, ಅಮೃತ ಬಳ್ಳಿ ಸಕ್ಕರೆ. ಓಕೆನಾ? ಈ ಅಮೃತ ಬಳ್ಳಿ ಸಕ್ಕರೆ ತೊಗೊಂಡು ನೀವೇನು ಮಾಡಿ, ತುಪ್ಪದಲ್ಲಿ ಮಿಶ್ರಣ ಮಾಡಿ ತಿನ್ನಬೇಕು. ಬೆಳಿಗ್ಗೆ ಒಂದು 1/4 ಚಮಚ, ಸಾಯಂಕಾಲ ಒಂದು 1/4 ಚಮಚ ಒಣಗಿಸ್ಬೇಕದು. ಒಣಗಿಸ್ಬಿಟ್ಟಿದ್ರೆ ನೀವು ತೊಗೊಂಡಾಗ ನಿಮಗೆ ಗುಡ್ ರಿಸಲ್ಟ್ ಬರುತ್ತೆ, ಸರಿನಾ? ಇದನ್ನು ಮಾಡ್ತಾ 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 ಕಾಲಕ್ರಮೇಣ ಪ್ರಾಸ್ಟೇಟ್ ಎನ್ಲಾರ್ಜ್ನ ಕಾಲಕ್ರಮೇಣ ಹೋಗ್ಲಾಡ್ಬೋದು ಸ್ಟಾರ್ಟಿಂಗ್ ಸ್ಟೇಜಲ್ಲಿ. ಅದು ಏನು ಇಂಗ್ಲೀಷ್ ಔಷಧಿ ಕೊಡ್ತಾರೋ ಅದ್ರ ಜೊತೆ ತೊಗೊಂಡು ಇದು ಮಾಡಿದಾಗ ನಿಮಗೆ ಗುಡ್ ರಿಸಲ್ಟ್ ಬರುತ್ತೆ. ಓಕೆ, ಥ್ಯಾಂಕ್ ಯು, ನಮಸ್ಕಾರ. ನೀವೇನು ಮಾಡಿ, ಇದನ್ನು ದಯವಿಟ್ಟು 10-6 ಜನಕ್ಕೆ ಶೇರ್ ಮಾಡಿ. ಓಕೆ, ಶೇರ್ ಮಾಡಿ ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ. ECK ಮಂಜುನಾಥ್ ಬಾಬು ಅಂತ ಚಾನಲ್ ಹೆಸರು. ಇದು 10-6 ಜನಕ್ಕೆ ತಿಳಿಸೋದ್ರಿಂದ ಯಾರೋ ಒಬ್ರು ನೋವಲ್ಲಿರ್ತಾರೆ, ಅವ್ರು ಒಳ್ಳೇದಾಗಲಿ ಅಂತ ಹೇಳಿ ಇಲ್ಲಿ ತನಕ ನೀವು ವೀಡಿಯೋವನ್ನು ವೀಕ್ಷಣೆ ಮಾಡೋದಕ್ಕೆ ಅನಂತ ಧನ್ಯವಾದಗಳು, ನಮಸ್ಕಾರ. ಪ್ರೀತಿ ಅರಡಲಿ, ಎಲ್ಲರೂ ಬಾಳಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು.